ಮೇಷರಾಶಿಯವರಿಗೆ ಸುಖಾಧಿಪತಿ ಮೂರನೇ ರಾಶಿಯಲ್ಲಿದ್ದಾನೆ ಸುಖ ಎಲ್ಲಿದೆಯಪ್ಪ ಇವತ್ತಿನ ದಿವಸ ಮನೆಗೆ ಬರುವಂತಹ ಬಂಧು ಬಾಂಧವರನ್ನು ಮಾತನಾಡಿಸುವುದರಲ್ಲಿ ಸುಖ ಇದೆ ಬಂಧು ಬಾಂಧವರ ಒಟ್ಟಿಗೆ ಸಂತೋಷ ಕೂಟವನ್ನು ಸಂತೋಷದಿಂದ ಇರುವಂತ ಸ್ಥಿತಿಯಲ್ಲಿ ಸುಖವಿದೆ ಬಂಧು ಬಾಂಧವರ ಒಟ್ಟಿಗೆ ಇವತ್ತಿನ ದಿವಸ ಸುಗ್ರಾಸ ಭೋಜನವನ್ನು ಮಾಡುವುದರಲ್ಲಿ ಸುಖ ಇದೆ ಬಂಧು ಬಾಂಧವರು ಬಂಧುಗಳು ಬಾಂಧವರು ಹತ್ತಿರದ ನೆಂಟರು ಇಷ್ಟ ನೆಂಟರು ಎಲ್ಲರ ಒಟ್ಟಿಗೂ ಸಹಿತವಾಗಿ ಮಿತ್ರ ಭೋಜನ ಲಾಭಸ್ಥಾನದಲ್ಲಿ ಲಾಭಾಧಿಪತಿ ಇದ್ದಾನೆ ಒಳ್ಳೆಯ ಲಾಭದ ಕಾಲವಾಗಿರತಕ್ಕಂತದ್ದು ಭೂ ವ್ಯವಹಾರವನ್ನು ಮಾಡುವವರಿಗೆ ಶೃಂಗಾರ ಸಾಮಗ್ರಿಗಳ ವ್ಯಾಪಾರಸ್ಥರಿಗೂ ಸಹಿತವಾಗಿ ಇವತ್ತಿನ ದಿವಸ ಉತ್ತಮವಾದಂತಹ ಲಾಭದ ದಿವಸ ಆದರೆ ಕೆಲವರಿಗೆ ಮಾತ್ರ ರಾಹುವಿನ ತೊಂದರೆ ಆರೋಗ್ಯಹೀನರಿಗೆ ಆರೋಗ್ಯ ಇಲ್ಲದವರಿಗೆ ಆರೋಗ್ಯದ ಕೊರತೆ ಇರತಕ್ಕಂತವರಿಗೆ ಸ್ವಲ್ಪ ತೊಂದರೆ ಜಾಸ್ತಿ ಇರತಕ್ಕಂತದ್ದು ದೋಷ ಪರಿಹಾರಕ್ಕಾಗಿ ರಾಹುವಿನ ಪ್ರಾರ್ಥನೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿವರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ಅರ್ಧಕಾಯನಂತಹ ರಾಹು ನಮ್ಮ ದೇಹಾರೋಗ್ಯವನ್ನು ಕೊಡ್ತಾರೆ ಮಾಡ್ಕೊಳ್ಳಿ ಶುಭವಾಗುತ್ತೆ ಜೊತೆಯಲ್ಲಿ ಇವತ್ತಿನ ದಿವಸ ನಿಮ್ಮ ಪ್ರಯಾಣ ಪೂರ್ವ ದಿಕ್ಕಿನ ಪ್ರಯಾಣವಾಗಿದ್ದಲ್ಲಿ ಶುಭ ಇರುತ್ತದೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕನಿದ್ದಾನೆ ಅಂಗಾರಕನ ಉಪದ್ರವ ಸ್ತ್ರೀಯರಿಗೆ ಅಂಗಾರಕನ ಉಪದ್ರವ ಜಾಸ್ತಿಯಾಗಿರತಕ್ಕಂತಹದ್ದು ಅದಲ್ಲೂ ವಿವಾಹ ಆಗದೇ ಇರತಕ್ಕಂತ ಹೆಣ್ಣು ಮಕ್ಕಳಿಗೆ ಅಂಗಾರಕನ ಉಪದ್ರವದಿಂದ ವಿವಾಹಕ್ಕೆ ತೊಂದರೆ ವೈವಾಹಿಕ ಜೀವನದಲ್ಲಿ ಅಂಗಾರಕನ ಪಾತ್ರ ಅತಿ ದೊಡ್ಡದು ಕುಜನು ಅಂಗಾರಕರಿಗೆ ಕುಜ ಹೇಳುವಂತಹ ಮತ್ತೊಂದು ಹೆಸರು ಕುಜನು ಜನ್ಮರಾಶಿಯಿಂದಾಗಿರಲಿ ಜನ್ಮ ಲಗ್ನದಿಂದಾಗಿರಲಿ ಎರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಇದ್ದಾನೆ ಅಂದರೆ ಜೀವನವೇ ದುಸ್ತರವಾಗ್ತದೆ ಜೀವನದಲ್ಲಿ ಕಷ್ಟಗಳ ಸಂದರ್ಭಗಳು ಸಾಕಷ್ಟು ಬರ್ತವೆ ಗುರುವಿನ ಬಲ ಇದೆ ಲಾಭದಲ್ಲಿ ಗುರು ಇದ್ದಾನೆ ಆರ್ಥಿಕವಾಗಿ ನೆಮ್ಮದಿ ಏನೋ ಇರ್ತದೆ ಸಾಂಸಾರಿಕ ಸುಖ ಇರೋದಿಲ್ಲ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ತೊಗರಿ ಕಾಳು ದಾನ ತೊಗರಿ ಬೇಳೆಯ ಪಾಯಸ ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ ವೃಷಭ ರಾಶಿಯವರಿಗೆ ನಿಮ್ಮ ಪ್ರಯಾಣವು ಪೂರ್ವ ದಿಕ್ಕಿನಲ್ಲಾಗಿದ್ದಲ್ಲಿ ಇಂದಿನ ದಿವಸ ಶುಭ ಇದೆ ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಧನಾಧಿಪತಿಯಾದಂತಹ ಚಂದ್ರ ಬಂದಿದ್ದಾನೆ ಚಂದ್ರನ ಬಲ ಚೆನ್ನಾಗಿದೆ ಚಂದ್ರನ ಅನುಗ್ರಹ ಇರುವುದರಿಂದ ನಿಮ್ಮ ಕಷ್ಟ ಕೋಟಲೆಗಳೆಲ್ಲ ಪರಿಹಾರವಾಗುವಂತಹ ಸಂದರ್ಭ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಗುರು ಇರುವುದರಿಂದ ಗಜಕೇಸರಿ ಯೋಗದ ಕಾಲ ಯಾವುದೇ ಹೊಸ ಕಾರ್ಯವನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲಕರವಾದಂತಹ ಕಾಲ ಇಂದಿನ ದಿವಸ ನೋಡಿ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಮಾಡುವಂತಹ ಕರ್ಮದಲ್ಲಿ ಲೋಪವಿರುವುದಿಲ್ಲ ಕರ್ಮದಲ್ಲಿ ಬಾಧ್ಯತೆ ಇರ್ತದೆ ನೀವು ಮಾಡುವಂತಹ ಕರ್ಮದಿಂದ ಸಾಕಷ್ಟು ಸುಖ ಸಂತೋಷ ಲಭಿಸುತ್ತದೆ ಜನರಿಗೆ ಉಪಕಾರವಾಗುವಂತಹ ಕರ್ಮ ದೋಷ ಇದೆಯಾ ಹಾಗಿದ್ರೆ ಇದೆಯಲ್ಲ ಭಾಗ್ಯಸ್ಥಾನದಲ್ಲಿ ಮಾಂದೆ ಇದ್ದು ನೋಡ್ತಾ ಇದ್ದಾನೆ ಹೀಗಾಗಿ ಭಾಗ್ಯ ವಿಹೀನತೆಯನ್ನುಂಟು ಮಾಡುವ ಸಾಧ್ಯತೆ ಪರಿಹಾರಕ್ಕಾಗಿ ಮಾಂದಿ ಶಾಂತಿ ಅತ್ಯಗತ್ಯವಾಗಿರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಮಾಂದೆ ಇದ್ದದ್ದರಿಂದ ಅದು ಧರ್ಮಸ್ಥಾನ ಆ ಧರ್ಮಸ್ಥಾನದಲ್ಲಿ ಮಾಂದೆ ಇದ್ದದ್ರಿಂದ ಮಾಂದಿ ದೋಷ ಪರಿಹಾರವಾಗಬೇಕು ಅಂತ ಅದರಲ್ಲಿ ಭಗವದ್ಗೀತೆಯನ್ನು ನೀವು ಓದಬೇಕು ಭಗವದ್ಗೀತಾ ಪುಸ್ತಕವನ್ನು ಮನೆಯಲ್ಲಿಟ್ಟು ಪೂಜಿಸಬೇಕು ಅಥವಾ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯವನ್ನು ವಿಶ್ವರೂಪ ದರ್ಶನಾಧ್ಯಾಯವನ್ನು ಓದುವುದರಿಂದ ನಿಮಗಿರತಕ್ಕಂತಹ ಮಾಂದ್ಯ ದೋಷ ಪರಿಹಾರವಾಗ್ತದೆ ಪೂರ್ವ ಮತ್ತು ದಕ್ಷಿಣದ ಮಧ್ಯಭಾಗದಲ್ಲಿ ನಿಮ್ಮ ಪ್ರಯಾಣ ಇಂದಿನ ದಿವಸ ಇದ್ದಲ್ಲಿ ಅದು ಶುಭ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಚಂದ್ರ ವ್ಯಯಕ್ಕೆ ಹೋಗಿದ್ದಾನೆ ಮುಸುಕಿನ ದಿವಸ ಆಲಸ್ಯದ ದಿವಸವಾಗಿರತಕ್ಕಂಥದ್ದು ಕೆಲಸ ಕಾರ್ಯಗಳು ಆಗೋದಿಲ್ಲ ಮನಸ್ಸಿಗೆ ಸಂತೃಪ್ತಿ ಇಲ್ಲ ದೇಹಕ್ಕೆ ಆಯಾಸ ಉಂಟಾಗ್ತದೆ ಕೃಷಿ ಜೀವನದಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಕೃಷಿಕರಿಗೂ ಸಹಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೂ ತಕ್ಕ ಲಾಭ ಬರೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳು ಸ್ತ್ರೀಯರೊಬ್ಬರೇ ಇದ್ದಲ್ಲಿ
ಅವರಿಗೆ ಹಲವು ರೀತಿಯಂತಹ ಸಮಸ್ಯೆಗಳನ್ನು ಕಾಣಬೇಕಾದಂತಹ ಸಂದರ್ಭ ಕಾರಣ ನಿಮ್ಮ ರಾಶಿಯಾಧಿಪತಿ ವ್ಯಯಸ್ಥಾನದಲ್ಲಿರುವುದರಿಂದ ವಿಪರೀತ ಖರ್ಚಿನ ದಿವಸವಾಗಿರತಕ್ಕಂತಹದ್ದು ದೋಷ ಪರಿಹಾರಕ್ಕಾಗಿ ನೀವು ಸಪ್ತಮದಲ್ಲಿರತಕ್ಕಂತಹ ರವಿಯ ದೃಷ್ಟಿ ದೋಷ ಪರಿಹಾರ ಮಾಡ್ಕೊಳ್ಳಿ ಯುನಾತೋ ಯದಾ ದ್ಯೂನಜಾತೋ ನರಸ್ಯ ಪ್ರಿಯತಾಪನಂ ಪಿಂಡಪೀಡಾಚ ಚಿಂತ ಮಕ್ಕಳ ಬಗ್ಗೆ ಚಿಂತೆ ಪ್ರಿಯ ಹೆಂಡತಿಯ ಬಗ್ಗೆ ಚಿಂತೆ ಅಥವಾ ಗಂಡನ ಬಗ್ಗೆ ಚಿಂತೆ ಉಂಟಾಗುವ ಸಾಧ್ಯತೆ ದೋಷ ಪರಿಹಾರಕ್ಕೆ ಗೋಧಿ ದಾನವನ್ನು ಹೇಳಿದ್ದಾರೆ ಅಥವಾ ಗೋಧಿ ಪಾಯಸವನ್ನು ಸೂರ್ಯನಾರಾಯಣನಿಗೆ ಇಟ್ಟು ನಮಸ್ಕರಿಸಿ ಸೇವನೆ ಮಾಡುವುದರಿಂದ ಆರೋಗ್ಯ ಭಾಗ್ಯ ದಕ್ಷಿಣ ದಿಕ್ಕು ನಿಮ್ಮ ಪ್ರಯಾಣಕ್ಕೆ ಯೋಗ್ಯವಾಗಿದೆ ಇಂದಿನ ದಿವಸ ಮಾಡ್ಕೊಳ್ಳೇ ಶುಭವಾಗುತ್ತದೆ ಶಿವರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಶತ್ರು ರಾಶಿಯಲ್ಲಿದ್ದಾನೆ ಶತ್ರುಗಳ ಕಾಟ ಮನಸ್ಸಿಗೆ ದುಃಖ ಮನೋ ನೆಮ್ಮದಿ ಇಲ್ಲ ಏನೋ ಒಂದು ರೀತಿಯಾದಂತಹ ಸಂಕಟದ ದಿವಸವಾಗಿರತಕ್ಕಂತಹದ್ದು ಎಷ್ಟೇ ಆಹಾರವನ್ನು ಸೇವನೆ ಮಾಡಲಿ ಎಷ್ಟೇ ನೀರು ಕುಡಿಲಿ ಆದರೆ ಹೊಟ್ಟೆಯಲ್ಲಿ ಆ ಸಂಕಟ ತೀರದು ನಮ್ಮವರಿಗೆ ಏನಾದರೂ ತೊಂದರೆ ಆದರೆ ಮನುಷ್ಯನಿಗೆ ಸಂಕಟ ಉಂಟಾಗ್ತಿದೆಯಂತೆ ಅದೇ ರೀತಿಯಾದಂತಹ ಸಂಕಟದ ಭಾವನೆ ಉಂಟಾಗುವ ಸಾಧ್ಯತೆ ಯಾರಿಗೋ ಏನೋ ತೊಂದರೆಯಾಗಿದೆ ಏನೋ ಹೇಳುವ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ರಾಶಿಯಿಂದ ಅಷ್ಟಮದ ಗುರು ದುಃಖ ಪ್ರಾಪ್ತಿ ಅಂತ ಹೇಳಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಅದು ತುದಿಯನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ ಆರಂಭ ಶೂರತನ ಆರಂಭ ಮಾಡಿಬಿಡ್ತೀರಿ ಆದರೆ ಮುಂದೆ ಮುಂದೆ ಹೋದಾಗ ಆಲಸ್ಯ ಉಂಟಾಗ್ತದೆ ಆಸಕ್ತಿ ಕಡಿಮೆ ಆಗ್ತದೆ ದೇಹಕ್ಕೆ ಆರೋಗ್ಯ ಕಡಿಮೆ ಆಗ್ತದೆ ಆಲಸ್ಯ ಜಾಸ್ತಿ ಆಗ್ತದೆ ಇದೆಲ್ಲ ಇರತಕ್ಕಂತದ್ದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಬೇರೆ ಇದ್ದು ನೋಡ್ತಾ ಇದ್ದಾನೆ ವ್ಯವಹಾರವೂ ಸರಿಯಾಗಿ ನಡೆಯೋದಿಲ್ಲ ದೋಷ ಪರಿಹಾರಕ್ಕಾಗಿ ಶನಿ ಶಾಂತಿ ಅತ್ಯಗತ್ಯ ಕಾರಣ ಯಾಕೆ ನಿಮ್ಮ ರಾಶಿಯಾಧಿಪತಿ ಶನಿಯ ಮನೆಯಲ್ಲಿ ಇದ್ದದರಿಂದ ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ಸಿಂಹ ರಾಶಿಯವರಿಗೆ ಅನುಕೂಲಕರವಾಗಿದೆ ಇಂದಿನ ದಕ್ಷಿಣದ ಪ್ರಯಾಣ ನಿಮಗೆ ಶುಭ ತರುವಂತಹದ್ದು ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅದರಿಂದ ಶುಭ ಫಲ ಸಿಗುವ ಸಾಧ್ಯತೆ ಇದೆ ಮಾಡ್ಕೊಳ್ಳಿ ಶುಭವಾಗುತ್ತೆ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಗುರು ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಗುರುವಿನ ಅನುಗ್ರಹ ಸದಾ ಕಾಲದಲ್ಲೂ ಇರತಕ್ಕಂತಹದ್ದು ಕನ್ಯಾ ರಾಶಿಯವರಿಗೆ ನೇರ ದೃಷ್ಟಿಯಲ್ಲಿ ಗುರು ನೋಡ್ತಾ ಇದ್ದಾನೆ ಅವನು ಸುಖಾಧಿಪತಿಯಾಗಿದ್ದು ಸಪ್ತಮದಲ್ಲಿದ್ದು ನೋಡ್ತಾ ಇದ್ದಾನೆ ಸುಖಕ್ಕೆ ತೊಂದರೆ ಇಲ್ಲ ಆರೋಗ್ಯದಲ್ಲೂ ತೊಂದರೆ ಆಗೋದಿಲ್ಲ ಆರ್ಥಿಕವಾಗಿ ಮಾತ್ರ ಸ್ವಲ್ಪ ನಷ್ಟವಾದೀತು ಕಾರಣ ಧನಾಧಿಪತಿಯಾಗಿರತಕ್ಕಂತಹ ಶುಕ್ರ ಆರನೇ ಮನೆಯಲ್ಲಿ ಶತ್ರು ರಾಶಿಯಲ್ಲಿ ಶನಿಯ ಒಟ್ಟಿಗೆ ಮಿತ್ರನೊಟ್ಟಿಗೆ ಮಾಂದ್ಯಯುತನಾಗಿ ಇದ್ದದ್ದರಿಂದ ಈ ರೀತಿಯಾದಂತಹ ದೋಷವನ್ನು ಕಾಣುವಂತಹ ಸಾಧ್ಯತೆ ನಿಮ್ಮ ರಾಶಿಯಿಂದ ಕರ್ಮ ರಾಶಿಯಲ್ಲಿ ಚಂದ್ರ ಇರುವುದರಿಂದ ಉದ್ಯೋಗದಲ್ಲಿ ಯಶಸ್ಸಿದೆ ಕೀರ್ತಿ ಇದೆ ಲಾಭ ಇದೆ ಸ್ತ್ರೀಯರೇ ಉದ್ಯೋಗದಲ್ಲಿ ಇರುವುದರಿಂದ ಸ್ತ್ರೀಯರಿಗೂ ಸಹಿತವಾಗಿ ಇವತ್ತಿನ ದಿವಸ ಆರೋಗ್ಯದ ವಿಷಯದಲ್ಲಿ ಕಾಳಜಿ ಸ್ವಲ್ಪ ಅತ್ಯಗತ್ಯವಾಗಿರತಕ್ಕಂಥದ್ದು ದೋಷ ಪರಿಹಾರಕ್ಕೆ ವಿಷ್ಣು ಸಹಸ್ರನಾಮ ಪಾರಾಯಣ ಜೊತೆಯಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಿಯ ಅನುಗ್ರಹ ಧನಾಧಿಪತಿಯ ಅನುಗ್ರಹ ಇದೆ ಅಂತಾದರೆ ಯಾವ ಕೆಲಸ ಕಾರ್ಯಕ್ಕೂ ಹಿಂದೇಟಿಲ್ಲ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಇಂದಿನ ಪ್ರಯಾಣದಲ್ಲಿ ನೈಋತ್ಯ ದಿಕ್ಕು ನಿಮಗೆ ಅನುಕೂಲಕರವಾಗಿರತಕ್ಕಂಥದ್ದು ಕುಬೇರನ ದಿಕ್ಕು ಆ ದಿಕ್ಕಿನಲ್ಲಿ ನಿಮಗೆ ಕೆಲಸ ಕಾರ್ಯಗಳು ಯಾವುದಾದರೂ ಇದೆ ಅಂತಾದರೆ ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ ನೆಮ್ಮದಿ ಇದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಕನ್ಯಾ ರಾಶಿಯವರು ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಇದ್ದಾನೆ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ ಇದರಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗುವ ಸಾಧ್ಯತೆ ಎಲ್ಲ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಭೂಮಿಯನ್ನು ಖರೀದಿಸಲಿಕ್ಕೆ ಹೋಗ್ತೀರಿ ಮಾತುಕತೆಯಲ್ಲೇ ನಿಂತು ಹೋಗ್ತದೆ ಭೂಮಿ ನಿಮಗೆ ಒಪ್ಪಿಗೆಯಾಗಿದೆ ಕೊಡುವವನಿಗೂ ಮನಸ್ಸಿದೆ ಆದರೆ ಅಲ್ಲಿ ಅಡ್ಡ ಬರುವುದು ಹಣಕಾಸಿನ ವ್ಯವಹಾರ ಒಟ್ಟಾರೆ ಎಲ್ಲ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ರಾಹು ಮತ್ತು ಕೇತು ಪರಸ್ಪರವಾಗಿ ಅರ್ಧ ಶರೀರಿಯಾಗಿದ್ದು ನೋಡ್ತಾ ಇದ್ದಾರೆ ಗುರುವಿನ ಬಲ ಇಲ್ಲದ ಕಾರಣ ಕೆಲಸ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಧನಾಧಿಪತಿಯಾದಂತಹ ಅಂಗಾರಕನು ಅಷ್ಟಮದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಕೋಪಿಷ್ಠನಾಗಿ ಕೋಪಸ್ಥಾನದಲ್ಲಿದ್ದಾನೆ ದೋಷ ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನೋ ಆಗಿದ್ದರೆ ಅಷ್ಟಮ ಅಂಗಾರಕನಿಗೆ ದೋಷವನ್ನು ಮಾಡಿಕೊಳ್ಳಿ ಅಷ್ಟಮ ಅಂಗಾರಕನಿಗೆ ಪರಿಹಾರ ಏನು ಕುಜಶಾಂತಿ ಅಥವಾ ಬಾಲಗಣಪತಿ ಹೋಮ ಕುಜನ ಕೋಪ ಕಡಿಮೆಯಾಯಿತು ಅಂತಾದಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹವೂ ಲಭಿಸ್ತದೆ ಕೆಲಸ ಕಾರ್ಯಗಳು
ಸುರಲಿತವಾಗಿ ಆಗುತ್ತದೆ. ಇಂದಿನ ದಿವಸ ನೀವು ಪಶ್ಚಿಮ ದಿಕ್ಕಿನ ಪ್ರಯಾಣವನ್ನು ಮಾಡಿದಲ್ಲಿ ಪಶ್ಚಿಮದಲ್ಲಿ ಕೆಲಸ ಕಾರ್ಯ ಏನಾದರೂ ಇದ್ದಲ್ಲಿ ಅದನ್ನು ಮಾಡ್ಕೊಳ್ಳಿ. ಶುಭ ಉಂಟಾಗುತ್ತದೆ ತುಲಾ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಸಪ್ತಮದಲ್ಲಿ ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಸಪ್ತಮಾಧಿಪತಿ ಜನ್ಮ ರಾಶಿಗೆ ಬಂದ್ರೆ ಒಳ್ಳೆಯದು. ನಿಮ್ಮ ರಾಶಿಯಾಧಿಪತಿ ಸಪ್ತಮಕ್ಕೆ ಹೋಗಿದ್ದಾನೆ ಅಂದ್ರೆ ಏನೋ ಒಂದು ತೊಂದರೆ ಇದೆ. ಅದು ದಾಂಪತ್ಯ ಜೀವನದ ತೊಂದರೆ, ಅತ್ಯಂತ ಕಠೋರವಾಗಿರತಕ್ಕಂತದ್ದು. ಏಳನೇ ಮನೆಯಲ್ಲಿ ಕುಜ ಇತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಪತ್ಯು ಸುಖವ ಸಪ್ತಮೇ, ಗಂಡನ ಸುಖವನ್ನು ಏಳನೇ ಮನೆಯಿಂದಲೇ ನೋಡಬೇಕು, ಹೆಂಡತಿ ಸುಖವನ್ನು ಏಳನೇ ಮನೆಯಿಂದ ನೋಡಬೇಕಾಗಿರತಕ್ಕಂತದ್ದು. ದಾರಾಸ್ಥಾನ, ಪತ್ನಿ ಸ್ಥಾನ, ಪ್ರಮದೆಯರ ಸ್ಥಾನವೂ ಹೌದಾಗಿರತಕ್ಕಂತದ್ದು. ಆದ್ದರಿಂದ ಆ ಕುಜನ ದೋಷ ತುಂಬ ಇರತಕ್ಕಂತದ್ದಿದೆ ವೃಶ್ಚಿಕ ರಾಶಿಯವರಿಗೆ. ದಾಂಪತ್ಯ ಜೀವನದಲ್ಲಿ ಒಂದು ದಿವಸನಾದರೂ ಕಲಹ ಇದ್ದದ್ದೇ, ದಿವಸವೂ ಕಲಹ ಇದ್ದದ್ದೇ, ದಿನಪೂರ್ತಿ ಕಲಹ ಇದ್ದದ್ದೇ. ಆ ಕಲಹವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಸತತ ಹೋರಾಟವನ್ನು ಮಾಡ್ತೀರಿ, ಆದರೂ ಸಹಿತವಾಗಿ ಸಮಾಧಾನಕರವಾಗಿ ಇರೋದಿಲ್ಲ. ಏಳರ ಅಂಗಾರಕ ಕಡಿಮೆಯೇನಲ್ಲ ಅವನು, ಅವನ ಪ್ರಭಾವದಿಂದ ಎಂಥವನನ್ನೂ ತರಗುಟ್ಟಿಸಿ ಬಿಡ್ತಾನೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಿ, ಆ ಕುಜದೋಷಕ್ಕೆ ಪರಿಹಾರವನ್ನು ಮಾಡಿಕೊಳ್ಳಿ. ಕುಜದೋಷಕ್ಕೆ ಏನು ಪರಿಹಾರ? ನಿಮ್ಮ ಶರೀರ ತೂಕದಷ್ಟು ತೊಗರಿ ಕಾಳು ದಾನ ಅಥವಾ ಕುಜಶಾಂತಿ. ಓಂ ಅಗ್ನಿರ್ಮೂರ್ಧ ದಿವ ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಗುರೇತಾಗೂ ಸಿಜಿನ್ಮತಿ ಸ್ವಾಹ ಅಂಗಾರಕಾಯೇನಂದಮ. ಕುಜಶಾಂತಿಯನ್ನು ಈ ಮಂತ್ರದಿಂದ ಕುಜಶಾಂತಿಯನ್ನು ಮಾಡಿಕೊಳ್ಳಿ, ಕುಜದೋಷ ಪರಿಹಾರವಾಗ್ತದೆ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಸಪ್ತಮಾಧಿಪತಿಯಾದಂತಹ ಬುಧ ಇದ್ದಾನೆ. ಈಗ ಮಾತ್ರ ಹೇಳಿದೆ ನಾನು, ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದರೆ ಉತ್ತಮ ಅಂತ. ಧನು ರಾಶಿಯವರಿಗೆ ಉತ್ತಮವೇ. ಏಳನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಭಾಗ್ಯಾಧಿಪತಿ, ತಾಯಿಯ ಒಪ್ಪುಗೆ, ತಾಯಿಯಿಂದ ಬರಬೇಕಾದಂತಹ ಎಲ್ಲ ಸ್ವತ್ತುಗಳು ನಿಮಗೆ ಲಭ್ಯ. ತಾಯಿಯ ಒಪ್ಪಿಗೆಯ ಮೇರೆಗೆ ಮದುವೆ ಆಗಿರ್ತೀರಿ, ವೈವಾಹಿಕ ಜೀವನ ಸುಖಮಯವಾಗಿರ್ತದೆ, ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುವಂತಹ ಕಾಲ. ಸುಖಸ್ಥಾನದಲ್ಲಿ ಗುರು ಇದ್ದಾನೆ ನೋಡಿ. ಸಂತಾನಕ್ಕೆ ಪರಿತಾಪ, ಕಾರಣ ಪಂಚಮದಲ್ಲಿ ರಾಹು ಇದ್ದು ನೋಡ್ತಾ ಇದ್ದಾನೆ. ಚಂದ್ರನಿಂದ ಪಂಚಮದಲ್ಲಿ ಕೇತು ಇದ್ದಾನೆ, ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ರಾಹು ಇದ್ದಾನೆ. ಆದ್ದರಿಂದ ಸಂತಾನಕ್ಕೆ ಪರಿತಾಪವನ್ನು ಅನುಭವಿಸಬೇಕಾಗ್ತದೆ. ದೋಷ ಪರಿಹಾರಕ್ಕೆ ಸಂತಾನ ಗೋಪಾಲ ಮಂತ್ರ ಪಠನ. ದೇವಕೇ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹೋ ಶರಣಂಗತಃ. ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣು ಹೋದಲ್ಲಿ ಉತ್ತಮ ಸಂತಾನ ಪ್ರಾಪ್ತಿಯಾಗ್ತದೆಯಂತೆ. ಸಂತಾನಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ. ಇವತ್ತಿನ ದಿವಸ ಪ್ರಾರ್ಥನೆ ಮಾಡಿಕೊಳ್ಳಿ, ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಸಂತಸ ಉಂಟಾಗ್ತದೆ ಜೀವನದಲ್ಲಿ. ನಿಮಗೆ ವಾಯುವ್ಯ ದಿಕ್ಕಿನಲ್ಲೇನಾದರೂ ಕೆಲಸ ಕಾರ್ಯ ಇದೆ ಅಂತಾದರೆ, ಉತ್ತರ ಮತ್ತು ಪಶ್ಚಿಮದ ಮಧ್ಯಭಾಗ ವಾಯುವ್ಯ ದಿಕ್ಕಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳಿದ್ದಾವೆ ಅಂತಂದರೆ ಇವತ್ತಿನ ದಿವಸ ಮಾಡಿಕೊಳ್ಳಿ, ಅದರಿಂದ ಶುಭ ಉಂಟಾಗ್ತದೆ ಧನುರಾಶಿಯವರಿಗೆ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಇದ್ದಾನೆ, ಅಷ್ಟಮಾಧಿಪತಿ, ಕೋಪಾಧಿಪತಿ, ಕಷ್ಟಾಧಿಪತಿ, ದುಸ್ಥಾನಾಧಿಪತಿ. ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಏನೋ ಒಂದು ರೀತಿಯಾದಂತಹ ಅವಘಡಗಳು, ಅನಿಷ್ಟಗಳು, ಕಷ್ಟಗಳು, ದುಃಖಗಳು ಎಲ್ಲವೂ ಒದಗಿ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರನು ಆರನೇ ಮನೆಯಲ್ಲಿದ್ದಾನೆ. ಆರನೇ ಮನೆ ಅಂದರೆ ಕ್ಷತಸ್ಥಾನ, ಬಿದ್ದು ಪೆಟ್ಟು ಮಾಡಿಕೊಳ್ಳುವಂತಹ ಸ್ಥಾನ. ಇವತ್ತಿನ ದಿವಸ ಬಿದ್ದು ಹೋಗ್ತೀರಿ, ನಿಮ್ಮ ಶರೀರದ ಆಯ ತಪ್ಪಿ ಬೀಳುವ ಸಾಧ್ಯತೆ. ವೈವಾಹಿಕ ಜೀವನದಲ್ಲೂ ಏಳು ಬೀಳುಗಳೆಲ್ಲ ಇದ್ದೇ ಇರ್ತದೆ. ಇವತ್ತಿನ ದಿವಸ ಏಳಿನ ಕಾಲ ಅಲ್ಲ, ಬೀಳುವ ಕಾಲ. ವೈವಾಹಿಕ ಜೀವನದಲ್ಲಿ ಹೆಂಡತಿಯ ಮಾತನ್ನು ಕೇಳಿಕೊಂಡು ಸುಮ್ಮನೆ ಇರಬೇಕಾದಂತಹ ಸಂದರ್ಭ, ಅಥವಾ ಗಂಡನ ಮಾತನ್ನು ಕೇಳಿಕೊಂಡು ತೆಪ್ಪಗಿರುವಂತಹ ಸಂದರ್ಭ ಇವತ್ತಿನ ದಿವಸ. ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಗುರು ನಿಮಗೆ ಸಾಕಷ್ಟು ಅನುಕೂಲವನ್ನೇನೋ ಮಾಡಿಕೊಡ್ತಾನೆ, ಸುಖವನ್ನು. ಪರಿಹಾರಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನು ಹಾಗಿದ್ದರೆ, ಸೂರ್ಯನಾರಾಯಣನಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಸೂರ್ಯದೇವನ ಅನುಷ್ಠಾನದಿಂದ ನಿಮ್ಮ ಕಷ್ಟ ನಿವಾರಣೆ, ಗೋಧಿ ದಾನದಿಂದ ನಿಮ್ಮ ಕಷ್ಟ ನಿವಾರಣೆ, ಕೆಂಪು ವಸ್ತ್ರದಾನದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ.
ಮಕರ ರಾಶಿಯವರು ಉತ್ತರ ದಿಕ್ಕಿನ ಪ್ರಯಾಣ ಏನಾದರೂ ಇದ್ದಲ್ಲಿ ಇವತ್ತಿನ ದಿವಸ ಮಾಡ್ಕೊಳ್ಳಿ. ಕುಂಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಮಾಂದ್ಯ ಉದಯವಾಗಿರತಕ್ಕಂತದ್ದು ಶನಿ ಮತ್ತು ಶುಕ್ರರ ಯುತಿ. ನೋಡಿ, ಶನಿ ಶುಕ್ರರು ಒಟ್ಟು ಸೇರಿದ್ದಾರೆ ಅಂದ್ರೆ ಪರಸ್ಪರ ಮಿತ್ರರವರು. ಭೂ ವ್ಯವಹಾರದಿಂದ ಲಕ್ಷ್ಮಿ ಪ್ರಾಪ್ತಿ, ಲಕ್ಷ್ಮಿ ಪ್ರಾಪ್ತಿಗೋಸ್ಕರ ಭೂ ವ್ಯವಹಾರ. ಮನೆ ಕಟ್ಟಬೇಕಾಗಿದೆ, ಮನೆ ಕಟ್ಟಲಿಕ್ಕೆ ಹಣ ಇಲ್ಲ, ಬ್ಯಾಂಕಿನಲ್ಲಿ ಲೋನ್ ಸಿಗ್ತಾ ಇಲ್ಲ. ಮನೆ ಕಟ್ಟಬೇಕು ಅಂತಂದ್ರೆ ಏನು ಮಾಡಬೇಕು? ಇದ್ದ ಭೂಮಿಯನ್ನು ಮಾರಾಟ ಮಾಡಿ ಮನೆ ಕಟ್ಟಬೇಕಂತ ಸಂದರ್ಭ. ಕರ್ಮ ದೋಷದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತಿದೆ ಕುಂಭ ರಾಶಿಯವರು. ಕಾರಣ, ಮಾಂದ್ಯ ನಿಮ್ಮ ರಾಶಿಯಲ್ಲಿ ಉದಯವಾಗಿದೆ. ಪಂಚಮದಲ್ಲಿ ಚಂದ್ರ ಬೇರೆ ಇದ್ದಾನೆ, ಚಂದ್ರನನ್ನು ಮಾಂದ್ಯ ನೋಡ್ತಾ ಇದೆ. ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾನೆ, ಇದೆಲ್ಲ ದೋಷವೇ ಅಲ್ವೇ? ಹೀಗಾಗಿ ಕುಂಭ ರಾಶಿಯವರು ಪರಿಹಾರಕ್ಕಾಗಿ ರಾಜರಾಜೇಶ್ವರಿಯ ಆರಾಧನೆ ಅಥವಾ ಚಂಡಿಕಾ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಇರತಕ್ಕಂತಹ ದೋಷಬಾಧೆಗಳೆಲ್ಲ ಪರಿಹಾರವಾಗ್ತದೆ. ಏಕಚಂಡಿ ಪಾರಾಯಣ, ನವಚಂಡಿ ಪಾರಾಯಣ ಅಥವಾ ಶತಚಂಡಿ ಪಾರಾಯಣ, ಸಹಸ್ರ ಚಂಡಿ ಪಾರಾಯಣ, ನಿಮಗೆ ಯಾವುದನ್ನು ಕೂಡ ಮಾಡ್ಕೊಳ್ಬೋದು. ಕುಂಭ ರಾಶಿಯವರು ಉತ್ತರ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಇದ್ದಲ್ಲಿ ಇಂದಿನ ದಿವಸ ಮಾಡ್ಕೊಳ್ಳಿ. ಅದರಿಂದ ಸಂತಸ ನೆಮ್ಮದಿ ಲಭಿಸುವಂತಹ ಸಾಧ್ಯತೆ ಇದೆ. ಶುಭವಾಗ್ತದೆ ಕುಂಭರಾಶಿಯವರಿಗೆ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ದೇಹಾಲಸ್ಯ ಎಲ್ಲ ತೊಲಗಿ ಹೋಗಿದೆ, ದೇಹದಲ್ಲಿ ದೃಢತೆ ಉಂಟಾಗಿದೆ, ಮನಸ್ಸಿಗೆ ಉಲ್ಲಾಸ ಇದೆ, ಸಮಾಧಾನಕರವಾದಂತಹ ಚಿತ್ತ. ಕರ್ಮಸ್ಥಾನದಲ್ಲಿ ಸಪ್ತಮಾಧಿಪತಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ತರುಣ ತರುಣಿಯರಿಗೆ ಎಲ್ಲರಿಗೂ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಕೌಟುಂಬಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸೋದಿಲ್ಲ. ಆದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾನೆ, ನಾಗದೋಷ ಕುಟುಂಬಕ್ಕಿದ್ದೇ ಇರ್ತದೆ. ಅಷ್ಟು ಸುಲಭವಾಗಿ ಬಿಟ್ಟು ಹೋಗುವಂತಹದ್ದಲ್ಲ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದ್ವಿ, ಆಶ್ಲೇಷಾವರಿ ಮಾಡ್ಕೊಂಡು ಬಂದ್ವಿ, ಬಂದ್ರೆ ನಿಜ ಪುಣ್ಯ ಸಂಗ್ರಹ, ಆದ್ರೆ ನಾಗದೋಷ ಹೋಗಲ್ಲ. ರಾಹು ಕುಟುಂಬ ಸ್ಥಾನದಲ್ಲಿ ಎಲ್ಲಿಯವರೆಗೆ ಇರ್ತಾನೋ ಅಲ್ಲಿಯವರೆಗೂ ಸಹಿತವಾಗಿ ನಾಗದೋಷ ಇದ್ದದ್ದೇ. ಅವನು ಬಿಟ್ಟು ಹೋಗುವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಗ ನಾಗದೋಷವೂ ಪರಿಹಾರವಾಗ್ತದೆ. ಮೀನರಾಶಿಯವರಿಗೆ ಪರಿಹಾರಕ್ಕಾಗಿ ನಾಗಶಾಂತಿಯನ್ನೇ ಮಾಡಿಸ್ಕೊಳ್ಳಿ, ಆಶ್ಲೇಷಾಬಲಿಯನ್ನು ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಅನುಕೂಲವೂ ಹೌದು, ಅಭ್ಯುದಯವೂ ಹೌದು. ನಿರ್ಭೀತಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ. ನಿಮಗೆ ಈಶಾನ್ಯ ದಿಕ್ಕು, ಪೂರ್ವ ಮತ್ತು ಉತ್ತರದ ಈಶಾನ್ಯ ಭಾಗ, ಆ ಭಾಗದಲ್ಲಿ ದೇವಮೂಲೆಯ ಭಾಗದಲ್ಲಿ ಕೆಲಸ ಕಾರ್ಯಗಳೇನಾದರೂ ಇದ್ದರೆ ಮಾಡ್ಕೊಳ್ಬೋದು. ಅದರಿಂದ ನೆಮ್ಮದಿ ಇರ್ತದೆ, ಇಂದಿನ ದಿವಸ ಸುಖಪ್ರಾಪ್ತಿಯಾಗ್ತದೆ ಮೀನರಾಶಿಯವರಿಗೆ.